ಭಾರತ ಜಾತ್ಯತೀತವಾದ ಸುಸಂಸ್ಕೃತವಾದ ದೇಶ. ಅದು ಜಾತಿ ಪಂಥಗಳಿಂದ ಒಡೆದು ಹೋಳಾಗಬಾರದೆಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಡಾಕ್ಟರ್ ಸಿಬಿ ಕುಲಗೌಡ್ ಅಭಿಮತ ವ್ಯಕ್ತಪಡಿಸಿದ್ರು. ಅವರು ಸ್ವಾತಂತ್ರ್ಯೋತ್ಸವದ 75ನೇ ಅಮೃತ ಮಹೋತ್ಸವದ ನಿಮಿತ್ತ ಮುಗಳಕೋಡದ ಶ್ರೀ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ವತಿಯಿಂದ ಹಾಗೂ ಅಂಗಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾದ ಧ್ವಜಾರೋಹಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ರು. ಹಲವು ಮಹನೀಯರ ತ್ಯಾಗ ಮತ್ತು ಬಲಿದಾನದಿಂದ ಬಂದಿರುವಂತಹ ಈ ಸ್ವಾತಂತ್ರ್ಯದ ಮಹತ್ವವನ್ನು ನಾವು ತಿಳಿದುಕೊಳ್ಳಬೇಕಿದೆ. ಕ್ರೂರಿಗಳಾಗಿದ್ದ ಆಂಗ್ಲರು ಅನೇಕ ಜನ ದೇಶಭಕ್ತರನ್ನು ನಡುಬೀದಿಯಲ್ಲೇ ನೇಣಿಗೆ ಹಾಕಿ ತಮ್ಮ ಕ್ರೂರತನವನ್ನು ಮೆರೆದಿದ್ದಾರೆ. ಅಂತಹ ಅನೇಕ ಜನ ಮಹಾನ್ ಯೋಧರ ಬಲಿದಾನದಿಂದ ಬಂದಿರುವಂತಹ ಈ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಉಳಿಸಿಕೊಂಡು ಹೋಗುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಈಗಲೂ ಸಹ ಒಂದೆಡೆ ಪಾಕಿಸ್ತಾನ, ಇನ್ನೊಂದೆಡೆ ಚೀನಾ, ಮತ್ತೊಂದೆಡೆ ಬಾಂಗ್ಲಾದೇಶ ಹಾಗೂ ಅಫ್ಘಾನಿಸ್ತಾನ್ನಂತಹ ಕ್ರೂರ ರಾಷ್ಟ್ರಗಳೊಂದಿಗೆ ನಮ್ಮ ವೀರ ಯೋಧರು ಈಗಲೂ ನಿತ್ಯ ನಮಗಾಗಿ ಹೋರಾಟ ನಡೆಸುತ್ತಿದ್ದಾರೆ. ಜಾತಿಯ ಹಣೆ ಪಟ್ಟಿಯನ್ನು ಕಟ್ಟಿಕೊಂಡು ನಾವು ಭಾರತೀಯರು ಎನ್ನುವುದನ್ನೇ ಮರೆಯುತ್ತಿರುವುದು ವಿಷಾದನೀಯ ಎಂದರು. ಅವರು ಇವ್ರದ್ದು ಮಾತಾಡಂಗಿಲ್ಲ, ಲೂಟಿ ಲೂಟಿ ನಡತ್ತೆ. ನಾವು ಇಲ್ಲಿ ಹೆಂಗ ಈಗ ಉತ್ತರ ಭಾರತಕ್ಕೆ ಹೋಗಿ ಒಂದು ಕಡೆ ಮಳೆ, ಒಂದು ಕಡೆ ಹೊಳೆ, ಏನು ಒಂದು ಕಡೆ ಭೂಕಂಪ, ಒಂದು ಕಡೆ ಪಾಕಿಸ್ತಾನ, ಒಂದು ಕಡೆ ಚೀನಾ, ಏನು ಒಂದು ಕಡೆ ಬಾಂಗ್ಲಾದೇಶ. ಈಗೊಂದು ಹೊಸದಾಗಿ ನಾವು ವಿರೋಧ ಕಟ್ಕೊಂಡಂಗಾಗಿ ಎಲ್ಲ ಹೋಗಿ ಏನು ಮಾಡಿರತ್ತಪ್ಪ ಅಂದ್ರೆ ಅಫ್ಘಾನಿಸ್ತಾನದಾಗ ನಮ್ಮ ದೇಶದವರು ಸಾವಿರ, ನಮಗಿಲ್ಲಿ ಹಾಳಕ್ಕೊಂದು ತೂಲ್ ಕಟ್ಟಕ್ಕೆ ಜಾಗ ಇಲ್ಲ, ಏನು ನಮಗೆ ರೊಕ್ಕಿಲ್ಲ ಅಲ್ಲಿ. ಅಂಥವ್ರು ಇವತ್ತು ನಮಗೆ ಏನಾಗತ್ತಾರ ಅಂದ್ರೆ ಭಾರತೀಯರ ಅಂತಂದ್ರೆ ಅವ್ರು ಬೆಂಕಿ ಹಚ್ಚಾಕತ್ತಾರ, ಕೊಲ್ಲಲಿಕ್ಕತ್ತಾರ. ನಮ್ಮ ಸ್ವತಂತ್ರ ದೇಶ ಸ್ವತಂತ್ರ ಹಂಗ ಬರಲಿಲ್ಲ ನಮಗ. ಏನಾಗೈತಪ್ಪ ಅಂತಂದ್ರೆ ಎಷ್ಟೋ ಮಹಾನ್ ಮಹಾನ್ ನಾಯಕರು ಏನು ನಾವು ಇಲ್ಲೇನೇ ಸ್ಟ್ಯಾಂಡ್ ಮೇಲೆ ಬಿಟ್ಟ ದಣಿಗೆ ನಡೆತಾರೆ, ಈ ಗಾಡಿನ ಈ ಕಡೆ ಹಾಕ್ಬಿಡ್ತ ಅವ್ರೇನು ಆದ್ಗಿದ ಇಲ್ಲ ನೋಡ್ರಿ. ಆ ಜೇಂಡಾ ಹಿಡ್ಕೊಂಡು ಅವ್ರು ಕೊಲ್ತಾರ ಅನ್ನೋದು ಗೊತ್ತಿತ್ತು, ಜೈಲಿಗೆ ಹಾಕ್ತಾರ ಅನ್ನೋದು ಗೊತ್ತಿತ್ತು ಬ್ರಿಟಿಷರು. ಎಂಥ ಕ್ರೂರಿ ಇದ್ರಂದ್ರೆ ಅವರು ನಮಗೇನು ನಮಗೆ ಯಾರು ಅವ್ರಿಗೆ ವಿರುದ್ಧ ಯಾರು ಬರ್ತಾರಲ್ಲ ಪಬ್ಲಿಕ್ದೊಳಗೆ ಬಸ್ ಸ್ಟ್ಯಾಂಡ ಏನು ರೈಲ್ವೆ ಸ್ಟೇಷನ್ನ ಮಂದಿ ಎಲ್ಲರೂ ಹಾಯ್ತು ಹಾದ ಹೋಗೋ ಜಾಗದಾಗ ಅವ್ರನ್ನ ಗಲ್ಲಿಗೆ ಹಾಕ್ತಾರೆ. ಮಹಾತ್ಮರ ಭಾವಚಿತ್ರದ ಪೂಜಾ ಕಾರ್ಯಕ್ರಮವನ್ನು ಪಿಎಂ ಕುಲಗೋಡ್, ಮಹಾದೇವ್ ಕುಲಕರ್ಣಿ, ಮಹಾದೇವ್ ಪತ್ತಾರ್, ಅಣ್ಣಸಾಬ್ ಬಾಬಣ್ಣವರ್, ಹಣುಮಸಾಬ್ ನಾಯಕ್ ನೆರವೇರಿಸಿದ್ರು. ಧ್ವಜಾರೋಹಣವನ್ನು ಶ್ರೀಪಾಲ್ ಬಾಬಣ್ಣವರ್, ತಾತೋಬಾ ಬಾಬಣ್ಣವರ್ ನೆರವೇರಿಸಿದ್ರು. ರಾಷ್ಟ್ರಗೀತೆಯನ್ನು ವಿದ್ಯಾರ್ಥಿನಿಯರಾದ ಅನಿತಾ ನಾವಿ, ಯಲ್ಲವ್ವ ಕುಲಿಗೋಡ್, ಅಶ್ವಿನಿ ಯಳ್ವಣ್ಣವರ್, ಶ್ರುತಿ ರಾಜಂಗಿಳಿ, ಪ್ರೇಮಾ ಕೋಕಟ್ನೂರ್ ಪ್ರಸ್ತುತಪಡಿಸಿದ್ರು. ಕಾರ್ಯಕ್ರಮವನ್ನು ಎಸ್ಎಂ ತಮದಡ್ಡಿ ನಿರೂಪಿಸಿದ್ರು. ಪ್ರೊಫೆಸರ್ ಪ್ರಕಾಶ್ ಕಂಬಾರ್ ಸ್ವಾಗತಿಸಿದ್ರು. ಟಿಬಿ ಕೊರವಿ ವಂದಿಸಿದ್ರು. ಶ್ರೀ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಹಾಗೂ ಸದಸ್ಯರು, ಶಿಕ್ಷಕ ವೃಂದ ಮತ್ತು ಮುಗಳ್ಕೋಡ್ ಗ್ರಾಮದ ಗಣ್ಯರು ಭಾಗವಹಿಸಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.